ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಶೃಂಗೇರಿಯಲ್ಲಿದ್ದೀನಿ. ಶೃಂಗೇರಿಯಲ್ಲಿ ನವರಾತ್ರಿಯ ಕಡೆಯ ದಿನದ ಮಹೋತ್ಸವ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಇವತ್ತಿಗೆ ನವರಾತ್ರಿಯ ಆಚರಣೆಗಳು ಮುಗಿಯುತ್ತೆ. ನಾಳೆ ಬೆಳಗ್ಗೆ ಶೃಂಗೇರಿಯ ರಾಜಬೀದಿಯಲ್ಲಿ ರಥವನ್ನು ಎಳಿತಾರೆ. ಅದಾದಮೇಲೆ ನವರಾತ್ರಿ ಆಚರಣೆಗಳು ಕಂಪ್ಲೀಟ್ ಆಗಿ ಮುಕ್ತಾಯ. ನೋಡೋಣ ಹಾಗಿದ್ರೆ ಹೇಗಿರುತ್ತೆ. ಶಾರದಾಂಬೆ ದೇವಸ್ಥಾನದ ಎಂಟ್ರೆನ್ಸ್ನ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಫುಲ್ಲು ಲೈಟಿಂಗ್ಸು, ಎಲ್ಲಿ ನೋಡಿದರೂ ಫುಲ್ಲು ಲೈಟಿಂಗ್ಸ್ ಬರೋ, ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಆದಿಶಂಕರ ದೇವಸ್ಥಾನವೂ ಹಿಂದ್ಗಡೆ ಕಾಣ್ತಾ ಇದೆ, ಫುಲ್ಲು ಲೈಟಿಂಗ್ಸು, ಎಲ್ಲ ಕಡೆಯೂ ಫುಲ್ಲು ಬೆಳಕು. ನವರಾತ್ರಿಯ ಕೊನೆಯ ದಿನ ಆಗಿರೋದ್ರಿಂದ ಇಷ್ಟು ದಿನಕ್ಕಿಂತ ಇವತ್ತು ಜನ ಜಾಸ್ತಿ ಇರ್ತಾರೆ. ಅದೇ ರೀತಿ ನವರಾತ್ರಿಯಲ್ಲಿ 9 ದಿನವೂ ಕೂಡ ಶಾರದಾಂಬೆಗೆ ವಿವಿಧ ರೀತಿಯ ಅಲಂಕಾರನ ಮಾಡ್ತಾರೆ. ಇವತ್ತು ಗಜಲಕ್ಷ್ಮಿ ಅವತಾರನ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ತೇರನ್ನು ಎಳಿತಾರೆ, ಅಲ್ಲಿಗೆ ನವರಾತ್ರಿಯ ಪೂಜೆ ಕಂಪ್ಲೀಟ್ ಆಗುತ್ತೆ. ಗೂಗಲಲ್ಲಿ ಶೃಂಗೇರಿ ಟೆಂಪಲ್ ಅಂತ ಸರ್ಚ್ ಮಾಡಿದಾಗ ಬರೋದೇ ಈ ವಿದ್ಯಾಶಂಕರ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನ, ಇದೊಂಥರ ಆ್ಯಂಟಿಕ್ ಪೀಸ್ ಇದ್ದಂಗೆ. ಇದರಲ್ಲಿ ಕಲ್ಲಲ್ಲೇ ಚೈನನ್ನು ಕೂಡ ಕೆತ್ತಿದ್ದಾರೆ. ನಿಜವಾಗ್ಲೂ ಅವರ ಪೇಷನ್ಸ್ ಬಗ್ಗೆ ಯೋಚನೆ ಮಾಡಲೇಬೇಕು. ಹಾಗೆಯೇ ಇದಕ್ಕೆ ಯಾವುದೇ ರೀತಿ ಸಿಮೆಂಟ್ ಟಚಪ್ನ ಕೊಟ್ಟಿಲ್ಲ, ಇದು ಕಂಪ್ಲೀಟಾಗಿ ಕಲ್ಲಲ್ಲೇ ಕೆತ್ತಿ ಮಾಡಿರೋ ದೇವಸ್ಥಾನ. 1757 ವಿಜಯನಗರನ ವಿದ್ಯಾರಣ್ಯ ಅವರ ಮಾರ್ಗದರ್ಶನದಲ್ಲಿ ಹರಿಹರ ಮತ್ತು ಬುಕ್ಕ ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ವಿದ್ಯಾರಣ್ಯ ಅವರಿಗೆ ಗುರುಗಳಾಗಿದ್ದಂತಹ ವಿದ್ಯಾತೀರ್ಥ ಇದ್ರಲ್ಲ, ಅವರ ನೆನಪಿಗೋಸ್ಕರ ವಿದ್ಯಾರಣ್ಯ ಅವರು ಈ ದೇವಸ್ಥಾನನ ಕಟ್ಟಿಸ್ತಾರೆ. ತುಂಗಾ ನದಿಯ ತೀರದಲ್ಲಿ ಈ ದೇವಸ್ಥಾನನ ಕಟ್ಟಿಸಿದ್ದಾರೆ. ಹಾಗೆಯೇ ಶಾರದಾಂಬೆ ಅಮ್ಮನವರ ದೇವಸ್ಥಾನಕ್ಕೂ ಕೂಡ 1200 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಶಾರದಾ ದೇವಿ ದೇವಸ್ಥಾನದ ಪಕ್ಕನೇ ಈ ದೇವಸ್ಥಾನ ಇದೆ. ಇದು ಆದಿಶಂಕರಾಚಾರ್ಯ ಸನ್ನಿಧಿ. ಹಾಗೆಯೇ ಇಲ್ಲಿ ಕಾಣ್ತಾ ಇರೋದು ತೋರಣ ಗಣಪತಿ ದೇವಸ್ಥಾನ. ಇಲ್ಲಿ ಹಿಂದೆ ಕಾಣ್ತಾ ಇರೋದು ಭೋಜನ ಶಾಲೆ. ಶಾರದಾ ದೇವಿ ದೇವಸ್ಥಾನದ ಭೋಜನ ಶಾಲೆ ಇಲ್ಲೇ ಇರುತ್ತೆ. ನೀವು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಾಗ ಹಗಲು, ಮಧ್ಯಾಹ್ನ ಮತ್ತು ರಾತ್ರಿ 2 ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಆ ದೇವಸ್ಥಾನದಿಂದ ಈಚೆ ದಾಟಲಿಕ್ಕೆ ಇಲ್ಲೊಂದು ಸೇತುವೆ ಇದೆ. ಇದನ್ನ ದಾಟಿ ಹೋದರೆ ಈಚೆ ಕೂಡ ಒಂದು ದೇವಸ್ಥಾನ ಇದೆ. ಓಕೆ, ಹಾಗಿದ್ರೆ ಅದನ್ನ ನೋಡೋಣ ಹೇಗಿದೆ ಅಂತ. ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ 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 ಭಾರತೀ ತೀರ್ಥ ಮಹಾಗುರುಗಳು ಇಲ್ಲೇ ಸ್ಟೇ ಮಾಡೋದು. ಇದೇ ಅವ್ರದ್ದು ಗುರು ನಿವಾಸು, ಕಾಣ್ತಾ ಇದೆ ಹಿಂಗಡೆ. ಅವರು ದೇವರೇ ಗುರು, ಜಗದ್ಗುರುಗಳು ಕೂಡ ದೇವರಿದ್ದಂಗೆ. ಇಲ್ಲಿನ ಜನರು ಅವ್ರನ್ನ ದೇವರ ರೂಪದಲ್ಲಿ ಕಾಣ್ತಾರೆ. ಸೊ ಅವರು ಇರುವಂತಹ ಮನೆಯೂ ಕೂಡ ದೇವಸ್ಥಾನನೇ.
ಇದಿಷ್ಟು ಶೃಂಗೇರಿಯ ನವರಾತ್ರಿಯ ವೈಭವಗಳು. ಇಲ್ಲಿಗೆ ರಾತ್ರಿಯ ಆಚರಣೆಗಳು ಮುಕ್ತಾಯ ಆಗುತ್ತೆ. ವಿಡಿಯೋ ಹೇಗನ್ನಿಸ್ತು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಕಂಟೆಂಟ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.